ತುಂಬ ಬೇಸರ ಆಗ್ತಾ ಇದೆ ನಂಗೆ. ಇವತ್ತು ಹಿಜಾಬ್ ಹಾಕಿ ಶಾಲೆಗೆ ಹೋಗೋ ಹಾಗಿಲ್ಲ ಅಂತ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಗೊತ್ತಿದೆ. ಇತ್ತ SSLC ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗಿದೆ. ಬಾಗಲಕೋಟೆಯಲ್ಲಿ ಒಬ್ಳು ಹುಡುಗಿ ಎಕ್ಸಾಮ್ ಬರೆದಿಲ್ವಂತೆ. ಶಿವಮೊಗ್ಗದಲ್ಲಿ ಎಕ್ಸಾಮ್ ಬರೆಯಲ್ಲ ಅಂತ ಹೇಳಿ ವಾಪಸ್ ಹೋದಂಥ ವಿದ್ಯಾರ್ಥಿನಿಗೆ ಅಕ್ಕಪಕ್ಕದವರು ಬುದ್ಧಿ ಹೇಳಿ ಎಕ್ಸಾಮ್ ಬರೆಸಿದ್ದಾರೆ. ಹಲವೆಡೆ ಈ ರೀತಿಯಾದಂಥ ಘಟನೆಗಳು ಆಗ್ತಾನೇ ಇದೆ, ಅದರ ಬಗ್ಗೆ ನಮಗೂ ಕೂಡ ಮಾಹಿತಿ ಬರ್ತಾ ಇದೆ. ಆದರೆ ಎಷ್ಟು ಜನ ಅಬ್ಸೆಂಟ್ ಆಗಿದ್ದಾರೆ ಅಥವಾ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಶಿಕ್ಷಣ ಇಲಾಖೆಯಿಂದ ಸರಿಯಾದ ಮಾಹಿತಿ ಸಿಕ್ಕಿಲ್ಲ. ಅದೇನೇ ಆಗಿರಲಿ, ಇವತ್ತು ನಾನು ರಾಧಾ ಹಿರೇಗೌಡರ್, BTV ಹಿರಿಯ ಸಂಪಾದಕಿ, ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು 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 ಎಕ್ಸಾಮ್ ಬರೀರಿ, ಯಾಕೆಂದರೆ ಇದು ನಿಮ್ಮ ಭವಿಷ್ಯದ ವಿಚಾರ, ನಿಮ್ಮ ಜೀವನದ ಪ್ರಶ್ನೆ. SSLC ಅನ್ನೋದು ಜೀವನದ ಅತ್ಯಂತ ಪ್ರಮುಖವಾದಂಥ ಘಟ್ಟ. ಬದುಕಿನ ಮುಂದಿನ ದಾರಿಯನ್ನು ನಿರ್ಧರಿಸೋದೇ ಈ SSLC ಎಕ್ಸಾಮ್. ಇಲ್ಲಿ ತನಕ ಒಂದು ರೀತಿಯಾದಂಥ ಜೀವನ, ಮುಂದಿನದು ಮತ್ತೊಂದು ಥರದ ಜೀವನ. SSLCಯಿಂದ ಆಚೆಗೆ ನೀವು ಶಿಕ್ಷಣದಲ್ಲಿ ಹಲವಾರು ಆಯ್ಕೆಗಳನ್ನು ಮಾಡ್ಕೋಬೇಕಾಗುತ್ತೆ. ಆರ್ಟ್ಸು, ಸೈನ್ಸು, ಕಾಮರ್ಸು ಅಂತ ಡಿಸೈಡ್ ಮಾಡ್ಕೊಳ್ಬೇಕಾದಂಥ ಇಂಪಾರ್ಟೆಂಟ್ ಘಟ್ಟನೇ ಇದು. ಹೀಗಾಗಿ SSLC ಎಕ್ಸಾಮ್ ತುಂಬ 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 ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ತಪ್ಪಿಸ್ಕೋಬೇಡಿ. ತೀರ್ಪು ಏನೇ ಇರಲಿ, ಸುಪ್ರೀಂನಲ್ಲಿ ತೀರ್ಪು ಏನೇ ಬರಲಿ, ನೀವು ನಿಮ್ಮ ಭವಿಷ್ಯ ನೋಡ್ಕೊಳ್ಳಿ. ಕಳೆದು ಹೋದಂತಹ ದಿನಗಳು ಯಾವತ್ತೂ ವಾಪಸ್ ಬರಲ್ಲ ವಿದ್ಯಾರ್ಥಿನಿಗಳಿಗೆ. ಹಿಜಾಬ್ಗಾಗಿ ಭವಿಷ್ಯ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ದಯವಿಟ್ಟು ಮಕ್ಕಳೇ, ಮೊದಲು SSLC ಎಕ್ಸಾಮ್ ಬರೀರಿ. ಹಿಜಾಬ್ ವಿಚಾರ ಸಂವಿಧಾನ ನ್ಯಾಯಾಲಯಕ್ಕೆ ಬಿಟ್ಬಿಡಿ. ಇವತ್ತು ಒಂದು ಪೇಪರ್ ಮುಗಿದೋಗಿದೆ, ಈಗಲೂ ಕೂಡ ಯಾವ ಸಮಯನೂ ಮೀರಿ ಹೋಗಿಲ್ಲ. ಉಳಿದ ಪೇಪರ್ಗಳನ್ನಾದರೂ ದಯವಿಟ್ಟು ಬರೀರಿ. ಒಮ್ಮೆ SSLC ಫೇಲ್ ಆದರೆ ನೀವು ಪರ್ಮನೆಂಟ್ ರಿಪೀಟರ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಒಂದೇ ಶಾಟ್ನಲ್ಲಿ ಎಕ್ಸಾಮ್ ಪಾಸ್ ಮಾಡಿದರೂ ಕೂಡ PUC ಒಳ್ಳೆ ಕಾಲೇಜ್ನಲ್ಲಿ ಒಳ್ಳೆ ಸೀಟ್ ಸಿಗೋದು ಕಷ್ಟ. ಅಂಥದ್ರಲ್ಲಿ ರಿಪೀಟರ್ಸ್ಗೆ ರೀ ಎಕ್ಸಾಮ್ ಬರೆದು ಪಾಸ್ ಆದವ್ರ ಕಥೆ ನಮಗಿಂತ ನಿಮ್ಗೆ ತುಂಬ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂತಹ ತಪ್ಪನ್ನು ದಯವಿಟ್ಟು ದಯವಿಟ್ಟು ಮಾಡಬೇಡಿ. ಮೊದಲು ಎಕ್ಸಾಮ್, ಮೊದಲು ಎಜುಕೇಷನ್. ನಾನು ಕಳಕಳಿಯಿಂದ ಕೇಳ್ತಾ ಇದ್ದೇನೆ, ಪ್ಲೀಸ್ ಪ್ಲೀಸ್, ನನ್ನನ್ನು ನಿಮ್ಮ ಅಕ್ಕ ಅಂದ್ಕೊಂಡೆ ನನ್ನ ಮಾತನ್ನು ಕೇಳಿ. ಉಳಿದೆಲ್ಲ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಜೀವನ ರೂಪಿಸಿಕೊಳ್ಳಿ. ನಾನು ಎಷ್ಟು ಸಾರಿ ದಯವಿಟ್ಟು 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 ಅಂದಿದ್ದೀನಿ, ದಯವಿಟ್ಟು ಅನ್ನೋ ಪದಕ್ಕೆ ಬಹಳ ಅರ್ಥ ಇದೆ. ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಉತ್ತಮ ಭವಿಷ್ಯಕ್ಕೋಸ್ಕರ. ಇವೆಲ್ಲ ಇದ್ದಿದ್ದೇ ಸಂಘರ್ಷಗಳು, ಆದರೆ ಆ ಸಂಘರ್ಷಗಳ ಮಧ್ಯೆ ನಿಮ್ಮ ಜೀವನ, ನಿಮ್ಮ ಶಿಕ್ಷಣ ಹಾಳಾಗಬಾರ್ದು. ಇವತ್ತು ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನನ್ನನ್ನು ಸೇರಿದಂತೆ ನೀವು ನೋಡುವಂತಹ ಬಹಳಷ್ಟು ಜನ ಮಹಿಳೆಯರೇ ಸಾಕ್ಷಿ. ಸೊ ಮೊದಲು ವಿದ್ಯಾವಂತರಾಗೋಣ, ಶಿಕ್ಷಣಕ್ಕೆ ಇಂಪಾರ್ಟೆನ್ಸ್ ಕೊಡೋಣ, ಆಮೇಲೆ ನೀತಿ ನಿಲುವು ಸಂಘರ್ಷ ಅವೆಲ್ಲ. ಇವತ್ತೊಂದು ಪೇಪರ್ ಆಗಿದೆ, ಆ ಪೇಪರ್ನ ಮರ್ತು ಬಿಡಿ. ಇನ್ನು ಉಳಿದ ಪೇಪರ್ಗಳನ್ನಾದರೂ ನೀವೇ ಹೊಂದಾಣಿಕೆ ಮಾಡಿಕೊಂಡು ಬರೀರಿ. ಇದು ನನ್ನ ಪರ್ಸ್ನಲ್ ಆದಂತಹ ಕಳಕಳಿಯ ಮನವಿ. ಓಕೆ.